ಅಲ್ಲದೆ ಸಿರಿಧಾನ್ಯ ಕ್ಷೇತ್ರ ಮಟ್ಟದಲ್ಲಿ ಸಂಸ್ಕರಣಾ ಗ್ರೇಡಿಂಗ್ ಪ್ಯಾಕಿಂಗ್ ಹಾಗೂ ರೈತರ ಉತ್ಪಾದಕತೆಯ ಸಂಸ್ಥೆಗಳಿಗೆ ಮುಖ್ಯಮಂತ್ರಿ ರೈತ ಉನ್ನತ ಯೋಜನೆಯಡಿ ಸಹಾಯಧನಕ್ಕೆ ಪ್ರಾಶಸ್ತ್ಯ ನೀಡಲಾಗುವುದು ಕೇಂದ್ರ ಸರ್ಕಾರ ತನ್ನ ಆಯೋಜನೆಯಲ್ಲಿ 1 ಕೋಟಿ ರೈತರ ನೈಸರ್ಗಿಕ ಕೃಷಿ ಆಕರ್ಷಿಸುವುದರಿಂದ ಘೋಷಿಸಿದೆ ಇದಕ್ಕಾಗಿ ಪೂರಕವಾಗಿ ಪ್ರತಿ ತಾಲೂಕಿನಲ್ಲಿ ಒಂದರಂತೆ ತಲಾ 50 ಹೆಕ್ಟೇರ್ ಪ್ರದೇಶದಲ್ಲಿ ಗುಚ್ಚಿ ಮಾದರಿಯಲ್ಲಿ 4 ವರ್ಷಗಳ 1 ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ನೈಸರ್ಗಿಕ ಮತ್ತು ಸಮಗ್ರ ಕೃಷಿಗೆ ಒಳಪಡಿಸಲಾಗುವುದು ಸರೋವರ ಕಾರ್ಯಮನಡಿಯಲ್ಲಿ ರಾಜ್ಯದಲ್ಲಿ 1000 ಸಣ್ಣ ಸರೋವರ ಅಭಿವೃದ್ಧಿಪಡಿಸಲಾಗುವುದು ಮತ್ತು ಸಹ್ಯಾದ್ರಿ ಸಿರಿ ಯೋಜನೆಯಲ್ಲಿ ಕರಾವಳಿ ಮಲ್ನಾಡು ಹಾಗೂ ಅರೆ ಮಲ್ನಾಡಿನ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ನೀರು ಸಂಗ್ರಹಿಸಲು ಬಾವಿ ಕಿಂಡಿ ಆಣೆ ನಾಲ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲು ಈ ಎರಡು ಯೋಜನೆಗೆ 75 ಕೋಟಿ ಅನುದಾನ ಮೀಸಲಾಗಿದೆ ರೈತರ ಜಮೀನಿನಲ್ಲಿ ಜಲಹೊಂಡ ನಿರ್ಮಿಸಿ ನೀರು ಸಂಗ್ರಹ ಕಾಮಗಾರಿಯ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಜಲನಿಧಿ ಎಂಬ ಹೊಸ ಯೋಜನೆ ಪ್ರಾರಂಭಿಸಲಾಗುವುದು ಇದರಡಿಯಲ್ಲಿ ನರೇಗಾ ಯೋಜನೆಯಲ್ಲಿ ಸಮನ್ವಯಗೊಂಡ ಎಲ್ಲ ರೈತರ ತಮ್ಮ ಜಮೀನಿನಲ್ಲಿ ಜಲಹೊಂಡ ನಿರ್ಮಿಸಲು ಪ್ರೋತ್ಸಾಹಿಸಲಾಗುವುದು ಕರ್ನಾಟಕವು ತೋಟಗಾರಿಕೆ ವಲಯದಲ್ಲಿ ಅಪಾರ ಸಾಧನೆ ಮಾಡಿ ದೇಶದಲ್ಲಿ ಅತ್ಯುತ್ತಮ ತೋಟಗಾರಿಕೆ ರಾಜ್ಯ ಎಂದು ಪ್ರಶಸ್ತಿ ಪಡೆದಿದೆ ರಾಜ್ಯದಲ್ಲಿ 26.21 ಲಕ್ಷ ಹೆಕ್ಟೇರ್ ವಿಸ್ತೀರ್ಣ ಪ್ರದೇಶದ ತೋಟಗಾರಿಕೆ ಬೆಳೆಗಳಿಂದ ಲಭಿಸುವ 242 ಲಕ್ಷ ಮೆಟ್ರಿಕ್ ಟನ್ ವಾರ್ಷಿಕ ಉತ್ಪಾದನೆ ಮೌಲ್ಯ 266 ಕೋಟಿ ರೂಗಳಾಗಿದ್ದು ಇದು ರಾಜ್ಯದಲ್ಲಿನ ಸಮಗ್ರ ಕೃಷಿ ವಲಯದ ಒಟ್ಟಾರೆ ಆದಾಯ ಶೇಕಡ 30% ಕೋಲೋತ್ತರ ತಂತ್ರಜ್ಞಾನ ಒತ್ತು ಕೊಟ್ಟು ತೋಟಗಾರಿಕೆ ಬೆಳೆಗೆ ಮೌಲ್ಯವರ್ಧನೆ ಮೂಲಕ ರೈತರಿಗೆ ಉತ್ತಮ ಆದಾಯ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನ ರಫ್ತು ಮತ್ತು ಸಂಸ್ಕರಣ ಉತ್ತೇಜನ ರೈತರಿಗೆ ಸಂಪದ ಯೋಜನೆಯಲ್ಲಿ ಕೆಪ್ಯಾಕ್ ಸಂಸ್ಥೆ ಮುಖಾಂತರ 100 ಕೋಟಿ ರೂಗಳ ಯೋಜನೆಯನ್ನು ರೂಪಿಸಲಾಗುವುದು ತೋಟಗಾರಿಕೆ ಇಲಾಖೆಯಲ್ಲಿನ 12 ತೋಟಗಳಲ್ಲಿ 1 ತೋಟ 1 ಬೆಳೆ ಯೋಜನೆ ಅಡಿಯಲ್ಲಿ ಆಯಾ ಭಾಗದ ಕೃಷಿ ಹವಾಮಾನ ಮಣ್ಣಿನ ಗುಣಕ್ಕೆ ಅನುಗುಣವಾಗಿ ತೋಟಗಾರಿಕೆ ಉತ್ಪಾದಕತೆಯನ್ನು ಹೆಚ್ಚಿಸಲು 10 ಕೋಟಿ ರೂಪಾಯಿ 1 ಬಾರಿ ವಿಶೇಷ ಅನುದಾನ ನೀಡಲಾಗುವುದು ರಾಜ್ಯದ ಆಲೂಗಡ್ಡೆ ಬೆಳೆಯಲು ಬೀಜ ಉತ್ತರ ರಾಜ್ಯಗಳಿಂದ ಆಮದು ಮಾಡಲಾಗುತ್ತಿದ್ದು ಆಲೂಗಡ್ಡೆ ಬಿತ್ತನೆಯಲ್ಲಿ ಸ್ವಾವಲಂಬನೆ ಸಾಧಿಸಲು ಮೊದಲ ಬಾರಿಗೆ ಎಪಿಕಲ್ ರೂಟ್ ಕಲ್ಚರ್ ತಂತ್ರಜ್ಞಾನ ಯೋಗ್ಯ ದರದಲ್ಲಿ ಬೆಳೆಗಾರರಿಗೆ ಪರಿಚಯಿಸಲಾಗುವುದು ಅಡಿಕೆ ಬೆಳೆಯನ್ನು ಬಾಧಿಸುವ ರೋಗಗಳ ನಿರ್ವಹಣೆಗೆ ನೂತನ ತಂತ್ರಜ್ಞಾನ ಅಭಿವೃದ್ಧಿಪಡಿಸುವ ಜೊತೆಗೆ ಉತ್ಪಾದಕತೆ ಹೆಚ್ಚಿಸಲು ಅಗತ್ಯವಿರುವ ಮನಗಂಡು ತೀರ್ಥಳ್ಳಿಯ ಕೃಷಿ ಮತ್ತು ತೋಟಗಾರಿಕೆಯ ಸಂಶೋಧನಾ ಕೇಂದ್ರಕ್ಕೆ 10 ಕೋಟಿ ರೂಗಳ ನೆರವನ್ನು ನೀಡಲಾಗುವುದು ರಾಜ್ಯದ ಶ್ರೀಗಂಧ ಬೆಳೆಸುವುದು ಕಟಾವಣೆ ಮತ್ತು ಮಾರಾಟ ಪ್ರಕ್ರಿಯೆಗೆ ಸರಳಗೊಳಿಸುವ ಬಗ್ಗೆ ಹಿಂದಿನ ಆಯೋಗದಲ್ಲಿ ಘೋಷಿಸಿದಂತೆ ಅರಣ್ಯ ಇಲಾಖೆ ವತಿಯಿಂದ ಕ್ರಮವಹಿಸಲಾಗಿದೆ ಈ ಸಾಲಿನಲ್ಲಿ ತೋಟಗಾರಿಕೆ ಇಲಾಖೆ ಕ್ಷೇತ್ರದಲ್ಲಿ ಸುಧಾರಿತ ಶ್ರೀಗಂಧ ಪ್ರಭೇದಗಳನ್ನು ಉತ್ಪಾದಿಸಿ ರೈತರಿಗೆ ವಿತರಿಸಲಾಗುವುದು ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ತೋಟಗಾರಿಕೆ ಮಹಾವಿದ್ಯಾಲಯ ಸ್ಥಾಪಿಸಲಾಗುವುದು ದ್ರಾಕ್ಷಿ ಬೆಳೆಗಾರರಿಗೆ ನೆರವಾಗಲು ದ್ರಾಕ್ಷಿ ಮತ್ತು ದ್ರಾಕ್ಷಾರಸ ಮಂಡಳಿ ಮುಖಾಂತರ 100 ಕೋಟಿ ರೂಗಳ ವೆಚ್ಚದಲ್ಲಿ ವಿಶೇಷ ಕಾರ್ಯಕ್ರಮ ತೆಗೆದುಕೊಳ್ಳಲಾಗುವುದು ಕರ್ನಾಟಕ ಕಚ್ಚಾ ರೇಷ್ಮೆ ಉತ್ಪಾದನೆ ದೇಶದಲ್ಲಿ ಮುಂಚೂಣಿಯಲ್ಲಿದ್ದು ರಾಜ್ಯದಲ್ಲಿ 1.39 ಲಕ್ಷ ಕುಟುಂಬಗಳಿಗೆ 1.15 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರೇಷ್ಮೆ ಕೃಷಿ ಕೈಗೊಳ್ಳುತ್ತಿದ್ದು ಒಟ್ಟು ಉತ್ಪಾದನೆ 9686 ಮೆಟ್ರಿಕ್ ಟನ್ಗಳಷ್ಟಿದೆ ರೇಷ್ಮೆ ಬೆಳೆಗಾರಿಗೆ ವೈಜ್ಞಾನಿಕ ದರ ಒದಗಿಸಲು ಹಾಗೂ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ತರಲು ಈ ಹರಾಜು ಈ ನಗದು ವ್ಯವಸ್ಥೆ ಅಳವಡಿಸಲಾಗಿದೆ ಜೊತೆಗೆ ಹೊಸದಾಗಿ 6 ಗೂಡು ಪರೀಕ್ಷಾ ಕೇಂದ್ರಗಳನ್ನು ಆಧುನಿಕ ರೇಷ್ಮೆ ಕೊಂಡ ಮಾರುಕಟ್ಟೆ ಮತ್ತು ಶುದ್ಧಗ್ರಹ ನಿರ್ಮಾಣಕ್ಕೆ ಮಾಡಲಾಗುವುದು ರೇಷ್ಮೆ ಬೆಳೆಯನ್ನು 10,000 ಎಕರೆ ಪ್ರದೇಶದಲ್ಲಿ ವಿಸ್ತರಿಸಲಾಗುವುದು ಕೋಲಾರ ಚಿಕ್ಕಬಳ್ಳಾಪುರ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ರೇಷ್ಮೆ ಬೆಳೆಗಾರಿಗೆ ಅನುಕೂಲವಾಗುವಂತೆ ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆ ಹೊಂದಿರುವ ಸಿಡ್ಲಘಟ್ಟದಲ್ಲಿ ನಬಾರ್ಡ್ ಯೋಜನೆಯಿಂದ 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆ ನಿರ್ಮಿಸಲಾಗುವುದು